ಹಲೋ ಮೈ ಡಿಯರ್ ಅಸಿಸ್ಟೆಂಟ್ ಪ್ರೊಫೆಸರ್ ಆಸ್ಪಿರೆಂಟ್ಸ್, ಇತ್ತೀಚೆಗೆ ಪ್ರಿಯಾಂಕ್ ಖರ್ಗೆ ಏನಿದ್ದಾರೆ, ಹೂ ಇಸ್ ದ ಎಮ್ ಎಲ್ ಎ ಆಫ್ ಚಿತ್ತಾಪುರ, ಸೊ ಅವರು ಏನು ಮಾಡಿದರು, ಈ ಒಂದು ಉನ್ನತ ಶಿಕ್ಷಣ ಇಲಾಖೆ ಇರ್ಬೋದು, ಉನ್ನತ ಶಿಕ್ಷಣ ಸಚಿವರಿರ್ಬೋದು, ಹಾಗೆಯೇ ಮುಖ್ಯಮಂತ್ರಿಗಳಿಗೆ ಒಂದು ಲೆಟರ್ ರಿಕ್ವೆಸ್ಟನ್ನು ಬರೆದಿದ್ದರು. ಏನಂತ ನೋಡೋದಾದರೆ 1:3 ಡಾಕ್ಯುಮೆಂಟ್ ವೆರಿಫಿಕೇಷನ್ ಏನಿತ್ತು, ಸೊ ಅದನ್ನು ಮಾಡುವಾಗ ಅತಿ ಹೆಚ್ಚು ಅಂಕಗಳನ್ನು ಪಡೆದಂಥ ಅಭ್ಯರ್ಥಿಗಳನ್ನು ಏನು ಕ್ಯಾರಿ ಫಾರ್ವರ್ಡ್ನಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿತ್ತು, ಸೊ ಅದಕ್ಕೆ ಅವರು ಅಬ್ಜೆಕ್ಷನ್ನ ಆಯಿತಾ ಅಬ್ಜೆಕ್ಷನ್ನ ಮಾಡಿಬಿಟ್ಟು ಒಂದು ಲೆಟರ್ನ ಬರೆದಿದ್ದರು. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ರಿಪ್ಲೈ ಲೆಟರ್ ಬಂದಿದೆ ಫ್ರಮ್ ದ ಉನ್ನತ ಶಿಕ್ಷಣ ಇಲಾಖೆ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳಿಂದ. ಸೊ ಯಾವಾಗಂತ ನೋಡೋದಾದರೆ 29/11/2022. ಸೊ ಹಾಗಾದರೆ ಈ ಒಂದು ಲೆಟರಲ್ಲಿ ಏನಿದೆ ಅಂತ ನೋಡ್ಕೊಂಬರೋಣ. ನಮ್ಮ ಚಾನಲ್ನ ಮೊದಲೇ ಬಾರಿಗೆ ನೋಡ್ತಾ ಇದ್ರೆ, ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ, ಕೈಂಡ್ಲಿ ಡೂ ಸಬ್ಸ್ಕ್ರೈಬ್ ಆ್ಯಂಡ್ ಕ್ಲಿಕ್ ದ ಬೆಲ್ ಐಕನ್ ಆ್ಯಂಡ್ ಗೆಟ್ ಲೇಟೆಸ್ಟ್ ಅಪ್ಡೇಟ್ಸ್. ಓಕೆ ಮೇಡಮ್, ಆಯ್ತಾ, ನಮ್ಮ ಒಂದು ಹಿಂದಿನ ಒಂದು ವೀಡಿಯೋದಲ್ಲಿ ನೀವು ಎಲ್ಲರೂ ನೋಡಿದ್ರಿ. ಏನಂತ ಹೇಳೋದಾದರೆ, ಅನೇಕ ಆಸ್ಪಿರೆಂಟ್ಸ್ಗಳು ಏನಿದ್ದಾರೆ 1:3 ಡಾಕ್ಯುಮೆಂಟ್ ವೆರಿಫಿಕೇಷನ್ನಲ್ಲಿಗೆ ಏನು ಶಾರ್ಟ್ ಲಿಸ್ಟ್ ಆಗಿದ್ದರು. ಸೊ ಅವ್ರೇನು ಮಾಡಿದರು ಅಂತ ನೋಡೋದಾದರೆ, ಈ ಅತಿ ಹೆಚ್ಚು ಅಂಕಗಳನ್ನು ಪಡೆದಂತಹ ಅಭ್ಯರ್ಥಿಗಳನ್ನು ಮೊದಲು, ಅಂದರೆ ಈ ಒಂದು ಏನು ಕರೆಂಟ್ ರಿಕ್ರೂಟ್ಮೆಂಟ್ ಇತ್ತು, ಅಂದರೆ ಬಾಕಿ ಉಳಿದಂತಹ ಕ್ಯಾರಿ ಫಾರ್ವರ್ಡ್ ಆಗಿರುವಂಥ ಹುದ್ದೆಗಳ ಒಂದು ಲಿಸ್ಟಲ್ಲಿ ಬಿಟ್ಟು, ಪ್ರಸ್ತುತ ಹುದ್ದೆಗಳ ಸಾಮಾನ್ಯ ವರ್ಗದಲ್ಲಿ ಪರಿಗಣಿಸುವುದರ ಬದಲಾಗಿ 2015 ಏನು ಖಾಲಿ ಉಳಿದಿತ್ತಲ್ವಾ, ಅಂತಹ ಕ್ಯಾರಿ ಫಾರ್ವರ್ಡ್ ಪಟ್ಟಿಯಲ್ಲಿ ಅದೇ ಜಾತಿಯ ಅಥವಾ ವರ್ಗಕ್ಕೆ ಮೀಸಲು ಮಾಡಿ ಆಯ್ಕೆ ಮಾಡಲಾಗಿರುತ್ತೆ, ಸರಿನಾ? ಸೊ ಈ ರೀತಿ ನೇಮಕ ಮಾಡಿರೋದ್ರಿಂದ ಏನಾಗುತ್ತೆ, ಜಿ ಎಮ್ ಅಲ್ಲಿ ಕನ್ಸಿಡರ್ ಮಾಡಬೇಕಾಗಿರುವಂತಹ, ಇವನ್ ಅತಿ ಹೆಚ್ಚು ಅಂಕ ಪಡೆದಿರುವಂತಹ ಎಸ್ ಸಿ ಎಸ್ ಟಿ ಒ ಬಿ ಸಿ ಅಭ್ಯರ್ಥಿಗಳನ್ನು ಬ್ಯಾಕ್ಲಾಗ್ ಹುದ್ದೆಗಳಿಗೆ ಆಯ್ಕೆ ಮಾಡಿದಂತಾಗಿರುತ್ತದೆ ಅಂಥೇಳಿ ಲೆಟರ್ನ ಬರೆದಿದ್ರು. ಸೊ ಹಾಗಾಗಿ ಈ ಏನು ಅಭ್ಯರ್ಥಿಗಳಿದ್ರಲ್ವ, ಅಂತಹ ಅಭ್ಯರ್ಥಿಗಳಿಗೆ ಸಿಗಬೇಕಾಗಿದ್ದಂತಹ ಏನು ಹುದ್ದೆಗಳು ಸಾಮಾನ್ಯ ವರ್ಗದವರ ಪಾಲಾಗುತ್ತಿದೆ, ಸೊ ಹಾಗಾಗಿ ನೀವೇನು ಮಾಡಬೇಕಾಗತ್ತೆ, ಆ ಒಂದು ನಿಯಮಾನುಸಾರನೇ ಮಾಡಿ ಅಂಥೇಳಿ ರಿಕ್ವೆಸ್ಟನ್ನು ಬರೆದಿದ್ರು. ಸೊ ಇದನ್ನು ಆಯಿತಾ ಮನಗಂಡಂತಹ ಏನು ಸರ್ಕಾರ ಏನಿದೆ, ಕೆ ಇ ಎಗೆ ಒಂದು ಆಯಿತಾ ಒಂದು ರಿವ್ಯೂ ಲೆಟರ್ನ ಕಳಿಸಿದೆ. ಏನಂತ ನೋಡೋದಾದರೆ ನೋಡಿ, ಇಲ್ಲಿ ಹೇಳ್ತಾಯಿದ್ರೆ ಇದು ತುಂಬಾ ಡೀಟೇಲ್ ಆಗಿದೆ, ಸರಿನಾ? ಸೊ ಲಾಸ್ಟ್ ಪ್ಯಾರಾ ಬಹಳ ಯೂಸ್ಫುಲ್ ಆಗಿದೆ, ನೋಡ್ತಾ ಇರ್ಬೋದು. ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗಳ ಆಯ್ಕೆ ಪ್ರಕ್ರಿಯೆಗೆ ಅಭ್ಯರ್ಥಿಗಳನ್ನು ಮೆರಿಟ್ ಪಟ್ಟಿಯಿಂದ ಆಯ್ಕೆ ಮಾಡುವಾಗ, ಸರಿನಾ, ವೈಲ್ ಯು ಆರ್ ಸೆಲೆಕ್ಟಿಂಗ್ ದ ಆಸ್ಪಿರೆಂಟ್ಸ್, ಇಲ್ಲಿ ಏನು ಮಾಡಬೇಕಾಗತ್ತೆ, ಮೊದಲಿಗೆ ಆಯಿತಾ ಫಸ್ಟ್ ಆಫ್ ಆಲ್ ನೀವೇನು ಮಾಡಬೇಕು, ಹೊಸ ರಿಕ್ತ ಸ್ಥಾನಗಳನ್ನು ಭರ್ತಿ ಮಾಡಬೇಕಾಗತ್ತೆ. ಆನಂತರ ಏನು ಮಾಡಬೇಕಾಗತ್ತೆ, ಕ್ಯಾರಿ ಫಾರ್ವರ್ಡ್ ಆಗಿರುವಂಥ ಹುದ್ದೆಗಳನ್ನು ಭರ್ತಿ ಮಾಡಬೇಕಾಗತ್ತೆ. ಸೊ ಇದರಿಂದ ಏನಾಗುತ್ತೆ, ಎಲ್ಲ ಒಂದು ಪ್ರವರ್ಗಗಳ ಎಲ್ಲ ಒಂದು ಕೆಟಗರಿ ಅಭ್ಯರ್ಥಿಗಳು ಆಯ್ಕೆಯಾಗುವಂತಹ ಸಾಧ್ಯತೆ ಇರುತ್ತೆ, ಈಕ್ವಲ್ ಆಗಿರುವಂತಹ ಚಾನ್ಸಸ್ ಸಿಗುತ್ತೆ ಎಲ್ಲರಿಗೂ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಹಾಗೆಯೇ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲು ಅಗತ್ಯ ಕ್ರಮ ವಹಿಸುವಂತೆ ತಿಳಿಸಲು ನಿರ್ದೇಶಿತರಾಗಿದ್ದೇನೆ ಅಂತೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಮೈ ಡಿಯರ್ ಆಸ್ಪಿರೆಂಟ್ಸ್, ಆಯಿತಾ, ಇನ್ನು ಮುಂದೆ ಏನಾಗುತ್ತೆ, ಸ್ವಲ್ಪ ಮಾಡಿಫಿಕೇಷನ್ ಆಗುತ್ತೆ. ಯಾವುದರಲ್ಲಿ, ಈ ಒಂದು 1:3 ಡಾಕ್ಯುಮೆಂಟ್ ವೆರಿಫಿಕೇಷನ್ ಏನಿತ್ತು, ಸೊ ಅದಕ್ಕೆ ಏನು ಅಭ್ಯರ್ಥಿಗಳು ಹೋಗಿ ಬಂದಿದ್ರು. ಸೊ ಅಲ್ಲಿ ಏನಾಗುತ್ತೆ ಅಂತ ನೋಡೋದಾದರೆ, ಮೊದಲಿಗೆ ಹೊಸದಾಗಿ ಅಂದರೆ ಫ್ರೆಶ್ ರಿಕ್ರೂಟ್ಮೆಂಟ್ನಲ್ಲಿ ಖಾಲಿ ಇದ್ದಂಥ, ಅಂದರೆ 2021 ಸಾಲಿನಲ್ಲಿ ಏನು ಗೌರ್ನಮೆಂಟ್ ತೋರಿಸಿತ್ತು, ಜಿ ಎಫ್ ಜಿ ಸಿಯಲ್ಲಿ ಗೌರ್ನಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ಗಳಲ್ಲಿ ವೇಕೆನ್ಸೀಸ್ಗಳಿತ್ತು 2021 ತೋರಿಸಿದಂಗೆನೆ. ಸೊ ಅದಕ್ಕೆ ಮೊದಲು ಏನು ಮಾಡ್ತಾರೆ ಮೈ ಡಿಯರ್ ಫ್ರೆಂಡ್ಸ್, ಸ್ಥಾನಗಳನ್ನು ತುಂಬುತ್ತಾರೆ. ನೋಡಿ, ಇಲ್ಲಿ ಮೊದಲಿಗೆ ಹೊಸ ಅಂದರೆ 2021-22 ಏನು ಆ ಒಂದು ಸಾಲಿನಲ್ಲಿ ಖಾಲಿ ಇದ್ದಂಥ ಹುದ್ದೆಗಳನ್ನು ಭರ್ತಿ ಮಾಡಬೇಕಾಗತ್ತೆ. ಆಮೇಲೆ ಏನಾಗುತ್ತೆ, ಕ್ಯಾರಿ ಫಾರ್ವರ್ಡ್ ಆಗಿದ್ವಲ್ವ, ಅದನ್ನು ತುಂಬುತ್ತಾರೆ. ಸೊ ಇದರಿಂದ ಏನಾಗುತ್ತೆ, ಎಲ್ಲ ವರ್ಗದ ಒಂದು ಅಭ್ಯರ್ಥಿಗಳಿಗೆ ಸ್ಥಾನ ಸಿಗುತ್ತೆ ಅಂಥೇಳಿ ಇಲ್ಲಿ ಒಂದು ಅಭಿಪ್ರಾಯವನ್ನು ಪಡಲಾಗಿದೆ. ಆ್ಯಂಡ್ ಇಲ್ಲಿ ಹೇಳ್ತಾ ಇದ್ದಾರೆ ನೋಡಿ, ಕೆ ಇ ಎ ಈ ರೀತಿ ಮುಂಚೆ ಮಾಡಿದ್ದು ಸಹ ಏನಿದೆ, 1,242 ಹುದ್ದೆಗಳಿಗೆ ನೇಮಕಾತಿ ಮಾಡಲಾಗಿದೆ ಎಂದು ತೋರಿಸಲಾಗಿದೆ. ನೋಡಿ, ಕ್ಯಾರಿ ಫಾರ್ವರ್ಡ್ ಮಾಡಲಾದ ಹುದ್ದೆಗಳಲ್ಲಿ ಏನು ಸಾಮಾನ್ಯ ವರ್ಗಕ್ಕೆ ಮೀಸಲಾಗಿದ್ದ ಹುದ್ದೆಗಳನ್ನು ಸಹ ಮುಂದಕ್ಕೆ ಕೊಂಡೊಯ್ದಿರುವುದು ಸೂಕ್ತವಾಗಿರುವುದಿಲ್ಲ ಅಂತೇಳಿ ಹೇಳಿದ್ದಾರೆ. ಸೊ ಹಾಗಾಗಿ ಮೈ ಡಿಯರ್ ಫ್ರೆಂಡ್ಸ್, ಇಲ್ಲಿ ಏನು ಹೇಳ್ತಾ ಇದ್ದಾರೆ ಇನ್ನೊಂದ್ಸಲ ಅರ್ಥ ಮಾಡ್ಕೊಳ್ಳಿ, ಆಯಿತಾ, ಅಭ್ಯರ್ಥಿಗಳನ್ನು ಹುದ್ದೆಗೆ ಪರಿಗಣಿಸುವಾಗ, ಆಯಿತಾ, ಮೆರಿಟ್ ಪಟ್ಟಿಯಿಂದ ಆಯ್ಕೆ ಮಾಡುವಾಗ ಮೊದಲಿಗೆ ಏನು ಮಾಡಬೇಕು, ಫ್ರೆಶ್ ಆಗಿ ಏನು ವೇಕೆನ್ಸೀಸ್ಗಳು ಖಾಲಿ ಇತ್ತಲ್ಲ ಅದನ್ನು ಮೊದಲು ಭರ್ತಿ ಮಾಡಬೇಕಾಗತ್ತೆ. ಆಮೇಲೆ ಸೆಕೆಂಡ್ ಪ್ರಿಫರೆನ್ಸ್ ನೀವು ಯಾರಿಗೆ ಮಾಡಬೇಕಾಗತ್ತೆ, ಈ ಕ್ಯಾರಿ ಫಾರ್ವರ್ಡ್ ಕೊಂಡೊಯ್ಯಲಾದ ಮೀನ್ಸ್ ಕ್ಯಾರಿ ಫಾರ್ವರ್ಡ್ ಹುದ್ದೆಗಳನ್ನು ಭರ್ತಿ ಮಾಡುವುದರಿಂದ ಎಲ್ಲ ರೀತಿಯಾಗಿರುವಂತಹ ಕೆಟಗರಿ ಅಭ್ಯರ್ಥಿಗಳಿಗೆ ಆಯ್ಕೆಯಾಗುವಂತಹ ಸಾಧ್ಯತೆ ಇರುತ್ತದೆ ಅಂಥೇಳಿ ಅಭಿಪ್ರಾಯಪಟ್ಟಿದೆ. ಹಾಗೆಯೇ ಅದೇ ರೀತಿ ಮಾಡಬೇಕು ಅಂಥೇಳಿ ಒಂದು ಡೈರೆಕ್ಷನನ್ನು ಕೊಟ್ಟಿದ್ದಾರೆ ಫ್ರಾಮ್ ದ ಮಧು ಎ ಸಿ ಅಂಥೇಳಿ ಏನು ಇದ್ದಾರೆ ಸರ್, ಉನ್ನತ ಶಿಕ್ಷಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳು, ಅಧೀನ ಕಾರ್ಯದರ್ಶಿಗಳು, ಅವರಿಂದ ಈ ಲೆಟರ್ನ ಕೆ ಇ ಎಗೆ ಕೊಡಲಾಗಿದೆ. ಸೊ ಹಾಗಾಗಿ ಏನು 1:3 ಡಾಕ್ಯುಮೆಂಟ್ ವೆರಿಫಿಕೇಷನ್ ಏನಾಗಿತ್ತು, ಅದು ಸ್ವಲ್ಪ ಮಾಡಿಫಿಕೇಷನ್ ಆಗುವಂತಹ ಎಲ್ಲ ಚಾನ್ಸಸ್ಗಳಿದ್ದಾವೆ, ಸರಿನಾ? ಸೊ ಹಾಗಾಗಿ ಇಷ್ಟೊತ್ತಿಗೆ ಏನು ಡಾಕ್ಯುಮೆಂಟ್ ವೆರಿಫಿಕೇಷನ್ದು 1:1 ಪ್ರಕಟ ಆಗಬೇಕಾಗಿತ್ತು,
ಆಯಿತಾ? ಸೊ ಒಂದು ಈ ಒಂದು ಕಾರಣಗಳಿಂದನೇ ಏನಾಗಿದೆ ಮೈ ಡಿಯರ್ ಫ್ರೆಂಡ್ಸ್, ಸ್ವಲ್ಪ ಡಿಲೇ ಆಗಿದೆ. ಸೊ ಹಾಗಾಗಿ ಮುಂದೆ ಆಗುವಂತಹ ಎಲ್ಲ ಬೆಳವಣಿಗೆಗಳನ್ನು ನಾವು ಕವರ್ ಮಾಡೋರಿದ್ದೀವಿ. ಹಾಗಾಗಿ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಕೈಂಡ್ಲಿ ಡೂ ಸಬ್ಸ್ಕ್ರೈಬ್ ಆ್ಯಂಡ್ ಕ್ಲಿಕ್ ದ ಬೆಲ್ ಐಕನ್ ಆ್ಯಂಡ್ ಗೆಟ್ ಲೇಟೆಸ್ಟ್ ಅಪ್ಡೇಟ್ಸ್. ಈ ಡೀಟೇಲ್ ಆಗಿರುವಂಥ ಪಿ ಡಿ ಎಫ್ ನಿಮ್ಗೆ ಎಲ್ಲಿ ಸಿಗುತ್ತೆ, ನಮ್ಮ ಆಫಿಷಿಯಲ್ ಟೆಲಿಗ್ರಾಮಲ್ಲಿ ಪೋಸ್ಟ್ ಮಾಡಿರ್ತೇವೆ. ಆಫಿಷಿಯಲ್ ಟೆಲಿಗ್ರಾಮ್ನ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಗೆ ಕಮೆಂಟ್ ಸೆಕ್ಷನಲ್ಲಿ ಕೊಟ್ಟಿರ್ತೇವೆ. ಸೊ ಯು ಕ್ಯಾನ್ ಗೋ ಆ್ಯಂಡ್ ಡೌನ್ಲೋಡ್ ಆ್ಯಂಡ್ ಸ್ಟಡಿ. ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್. ಗಾಡ್ ಬ್ಲೆಸ್ ಯು ಆಲ್.